ರೈತ ವಿರೋಧಿ ನೀತಿ ಹಾಗೂ ಬೆಲೆ ಏರಿಕೆ ಖಂಡಿಸಿ ರೈತ ಸಂಘಟನೆಗಳಿಂದ ಕರೆ ನೀಡಿದ್ದ ಭಾರತ ಬಂದ್ಗೆ ಹಾಗೂ ದೆಹಲಿಯಲ್ಲಿ ನಡೆಯುತ್ತಿರುವ ಆಂದೋಲನಕ್ಕೆ ಚಿಕ್ಕೋಡಿ ಜಿಲ್ಲಾ ರೈತ ಸಂಘಟನೆಯ ವತಿಯಿಂದ ಬೆಂಬಲ ನೀಡಿದ್ದು, ಚಿಕ್ಕೋಡಿ ಜಿಲ್ಲಾ ರೈತ ಸಂಘಟನೆಯ ಅಧ್ಯಕ್ಷ ರಾಜು ಪೋವಾರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದಲ್ಲಿ ನಗರದ ಪಾರ್ವತಿ ಕಾರ್ನರ್ನಲ್ಲಿ ಜಮಾವಣೆಗೊಂಡ ರೈತರು ರೈತ ವಿರೋಧಿ ನೀತಿ ಕಾಯ್ದೆ ವಿರುದ್ಧ ಘೋಷಣೆ ಮತ್ತು ಪುಕಾರುಗಳನ್ನು ಕೂಗುತ್ತಾ ಹೊರಟ ಬೃಹತ್ ಪ್ರತಿಭಟನಾ ರ್ಯಾಲಿಯು ನಗರದ ಬಸ್ ನಿಲ್ದಾಣದ ಸಂಭಾಜಿ ವೃತ್ತದಲ್ಲಿ ಜಮಾವಣೆಯಾಗಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಈ ಪ್ರತಿಭಟನೆಯಲ್ಲಿ ರೊಚ್ಚಿಗೆದ್ದ ರೈತರು ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸಂಭಾಜಿ ವೃತ್ತದಲ್ಲಿ ನಿಪ್ಪಾಣಿ ತಾಲೂಕಿನ ದಂಡಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ಭಸ್ಮೆ ಅವರಿಗೆ ರೈತರ ವಿರುದ್ಧ ಮಾಡಿರುವ ಕಾನೂನು ಷರತ್ತುಗಳನ್ನು ವಾಪಸ್ ಪಡೆಯಬೇಕು, ನಿಪ್ಪಾಣಿಯಿಂದ ಕೊಗನೋಳಿವರೆಗೆ ಇರುವ ಸದರಿ ಜಮೀನುಗಳನ್ನು ರೈತರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರ ಜೊತೆ ಚರ್ಚೆ ಮಾಡದೆ ಸದರಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬಾರದು ಹಾಗೂ ರೈತರಿಗೆ ಪರಿಹಾರ ಮತ್ತು ಪ್ರೋತ್ಸಾಹನಧನ ಸಿಗಬೇಕು ಎಂಬ ಉಲ್ಲೇಖ ವಿರುದ್ಧ ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಟನೆ आज कर्नाटक राज्य रयत संघटनेच्या वतीने भारत बंदची हाक पुकारलेली आहे. मात्र निपाणीच्या व्यापाऱ्यांनी खरोखर दीड वर्ष लॉकडाऊन होतं, लॉकडाऊन मध्ये सगळे व्यापार उद्योग बंद ठेवले, मात्र या व्यापाऱ्यांना शेतकऱ्यांची कळकळ नाही. आज आमच्या मनापासून इच्छा होती की निपाणीच्या सर्व व्यापाऱ्यांनी दुकानं बंद ठेवून शेतकऱ्यांना पाठिंबा द्याला अशी आशा होती. आम्ही तुमची दुकानं बंद करा आणि तुमच्या दुकानावर दांडगावा करून बंद करा म्हणणाऱ्यापैकी रेट सांगितलं नाहीये, कारण जो पाठिंबा आम्हाला पाहिजे तो उत्स्फूर्तपणे पाठिंबा पाहिजे. शेतकऱ्यांच्या विरोधात जे 3 काळे कायदे केलेले आहेत, गेले 10 महिने झाले दिल्लीमध्ये राकेश टिकैत यांच्या नेतृत्वाखाली आंदोलन चालू आहे आणि 10 महिने झाले या भाजप सरकारला जाग येत नाही. आज एवढा मोठा मॉब सुद्धा असताना आज हे भाजप सरकार आंधळा सरकार झालेलं आहे. निवडणुकीच्या टायमाला सांगितलं होतं 70 वर्षाचे काय करणार नाही ते 100 दिवसात करून देतो म्हणून. गेली 7 वर्ष झालं, प्रत्येक शेतकऱ्याच्या खात्यावर तो म्हणून आश्वासन दिलं होतं, 15 पैसे सुद्धा कुणाच्या खात्यावर जमा झालेले नाहीत बंधूनो. आणि सगळ्यात महत्त्वाचा विषय असा लॉकडाऊन मध्ये ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ರೈತ ಸಂಘಟನೆ ಅಧ್ಯಕ್ಷ ರಾಜು ಪೋವಾರ್, ಆಯನ್ ಬೇಗ್, ಪ್ರವೀಣ್ ಸುತಳೆ, ಉಮೇಶ್ ಬಾರ್ಮಲ್, ರೈತ ಸಂಘಟನೆಯ ಮುಖಂಡ ರಮೇಶ್ ಪಾಟೀಲ್, ಕಲ್ಲಗೌಡ ಕೊಟಗೆ ಮುಂತಾದವರು ಹಾಜರಿದ್ದರು. ಇನ್ನು ಶಹರ ಪೊಲೀಸ್ ಠಾಣೆ ಪಿಎಸ್ಐ ಕೃಷ್ಣವೇಣಿ ಗರ್ಲಹೊಸ್ಸರ್ ಹಾಗೂ ಬಸವೇಶ್ವರ ಪೊಲೀಸ್ ಠಾಣೆ ಪಿಎಸ್ಐ ಆನಂದ್ ಕ್ಯಾರ್ಕಟ್ಟಿ ನೇತೃತ್ವದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮಂಜುನಾಥ್ ದೊಡ್ಮನಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ನಿಪ್ಪಾಣಿ.